डियर स्टूडेंट्स, टुडे माय टॉपिक इज एसी वाइंडिंग पार्ट टू। हियर इन एसी मशीन्स देयर आर सो मेनी टर्म्स आर देयर। इन दिस लेसन वी विल गो फॉर स्टडीइंग दैट simple terms used in AC winding, and they are also called as fundamental terms used in AC winding. So they are said to be coil, a number of turns connected in series is called a coil. A coil has two active sides, two inactive sides. Coil anta heladre surli aakaradalli suttiruvanta ondu insulated conductor agirutte. Idra ondu aakara circular agirabodu, diamond agirabodu. Namage yav reethi beko aa reethi naavu coils anna prepare maadkobekagutte. Ee coil anta heladaga idakke eradu konegalu irutte, ondu starting matte innondu finishing. ಇದಕ್ಕೆ ಎರಡು ಸೈಡ್ಸ್ ಬರುತ್ತೆ, ಆ್ಯಕ್ಟಿವ್ ಸೈಡ್ಸ್ ಅಂತ. ಸೊ ಇದು ಒಂದು ಆ್ಯಕ್ಟಿವ್ ಸೈಡ್ ಆಗಿರುತ್ತೆ, ಇದು ಇನ್ನೊಂದು ಆ್ಯಕ್ಟಿವ್ ಸೈಡ್ ಆಗಿರುತ್ತೆ. ಇದು ಈ ಭಾಗ ಇನ್ಆಕ್ಟಿವ್ ಸೈಡ್ ಅಂತ ಹೇಳ್ತೀವಿ, ಕೆಳಭಾಗದಲ್ಲಿರೋದು ಇನ್ಆಕ್ಟಿವ್ ಸೈಡ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಈ ಒಂದು ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡ್ ಇರೋ ಭಾಗನ ಇಂಡಕ್ಟರ್ಸ್ ಅಂತ ನಾವು ಕರಿಬೋದು. ಈ ಭಾಗ ಮಾತ್ರ ಒಂದು ಮ್ಯಾಗ್ನೆಟಿಕ್ ಆ್ಯಕ್ಷನ್ನಲ್ಲಿ ಪಾರ್ಟನ್ನು ತಗೊಳುತ್ತೆ. ಸೊ ಅದಕ್ಕಾಗಿ ಇದನ್ನು ಆ್ಯಕ್ಟಿವ್ ಪಾರ್ಟ್ ಅಂತ ಕರಿತೀವಿ. ಇದನ್ನು ಈ ಮತ್ತು ಈ ಭಾಗನ ಇನ್ಆಕ್ಟಿವ್ ಪಾರ್ಟ್ ಅಂತ ನಾವು ಕರಿತೀವಿ. ಆ್ಯಂಡ್ ಟರ್ನ್, ಇಟ್ ಈಸ್ ದಿ ಕ್ಲೋಸ್ಡ್ ಪಾತ್ ಆಫ್ ಎ ಕಂಡಕ್ಟರ್ ವಿಚ್ ಇಸ್ ಫಾರ್ಮ್ಡ್ ಬೈ ಟೂ ಕಾಯಿಲ್ ಸೈಡ್ಸ್ ಟು ಫಾರ್ಮ್ ಟೂ ಡಿಫ್ರೆಂಟ್ ಪೋಲ್ಸ್. ಒಂದು ಕಾಯಿಲನ್ನು ತಗೊಂಡಾಗ ಅದಕ್ಕೆ ಎರಡು ಸೈಡ್ಸ್ ಇರುತ್ತೆ. ಎರಡು ಸೈಡ್ಸಲ್ಲಿ ಕರೆಂಟ್ ಹರಿಯೋ ದಿಕ್ಕನ್ನು ನಾವು ನೋಡಿದಾಗ, ಸೊ ಇಲ್ಲಿ ಕರೆಂಟು ಕ್ಲಾಕ್ ವೈಸಲ್ಲಿ ಕರೆಂಟ್ ಹರಿದಾಗ ಈ ಎಂಟೈರ್ ಕಾಯಿಲಲ್ಲಿ ಕರೆಂಟಿನ ದಿಕ್ಕು ಒಂದೇ ಇರುತ್ತೆ. ಸೆ ಅಪ್ವರ್ಡ್ ಅಂತ ಕರಿಬೋದು, ಅಥವಾ ಈ ಭಾಗದಲ್ಲಿ ಕರೆಂಟ್ ಹರಿಯೋ ದಿಕ್ಕು ಡೌನ್ವರ್ಡ್ ಅಂತ ಕರಿಬೋದು. ಒಂದು ಅಪ್ವರ್ಡ್ ಆಗಿರುತ್ತೆ, ಇನ್ನೊಂದು ಡೌನ್ವರ್ಡ್ ಆಗಿರುತ್ತೆ. ಸೊ ಅಪ್ವರ್ಡ್ ಆಗಿರೋವಂಥ ಕಾಯಿಲ್ ಸೈಡಲ್ಲಿ ಕ್ರಿಯೇಟ್ ಆಗುವಂಥ ಪೋಲು ಒಂದಾಗಿದ್ದರೆ, ಡೌನ್ವರ್ಡ್ ಬರೋವಂಥ ಕರೆಂಟಲ್ಲಿ ಕ್ರಿಯೇಟ್ ಆಗುವಂಥ ಪೋಲ್ ಇನ್ನೊಂದಾಗಿರುತ್ತೆ. ಸೊ ಯೂಶ್ವಲಿ ಇಲ್ಲಿ ನಮಗೆ ಸೌತ್ ಪೋಲ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ನಾರ್ತ್ ಪೋಲ್ ಕ್ರಿಯೇಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಅದನ್ನು ಒಂದು ಟರ್ನ್ ಅಂತ ನಾವು ಇದನ್ನು ಕರಿಬೋದು. ಆ್ಯಂಡ್ ಆ್ಯಕ್ಟಿವ್ ಸೈಡ್ ಆಫ್ ದಿ ಕಾಯಿಲ್, ಇಟ್ ಈಸ್ ದ ಪಾರ್ಟ್ ಆಫ್ ದಿ ಕಾಯಿಲ್ ವಿಚ್ ಲೈಸ್ ಇನ್ ಸ್ಲಾಟ್ಸ್ ಆಫ್ ದಿ ಕೋರ್. ಕೋರ್ನ ಒಳಭಾಗದಲ್ಲಿ ಕೂತ್ಕೊಳ್ಳೋಂಥ ಒಂದು ಭಾಗನ ನಾವು ಆ್ಯಕ್ಟಿವ್ ಸೈಡ್ ಅಂತ ನಾವು ಕರಿಬೋದು. ಕೋರಿಂದ ಆಚೆ ಬಂದಿರುವಂಥ ಒಂದು ಕಾಯಿಲ್ನ ಭಾಗವನ್ನು ನಾವು ಪಾರ್ಟ್ಸನ್ನು ನಾವು ವಿ ಕ್ಯಾನ್ ಕಾಲ್ ದಟ್ ಆ್ಯಸ್ ದಿ ಇನ್ಆಕ್ಟಿವ್ ಸೈಡ್ ಆಫ್ ದಿ ಕಾಯಿಲ್. ಬಟ್ ಇನ್ಆಕ್ಟಿವ್ ಸೈಡು ನಮಗೆ ಕಾಯಿಲ್ ಕಂಟಿನ್ಯೂಷನ್ಗೆ ನಮಗೆ ಬೇಕಾಗುತ್ತೆ. ಆ್ಯಂಡ್ ಈ ಕಾಯಿಲಲ್ಲಿ ಮುಖ್ಯವಾಗಿ ಎರಡು ಕೊನೆಗಳಿರುತ್ತೆ, ಅದನ್ನು ಲೀಡ್ಸ್ ಅಂತ ನಾವು ಕರಿತೀವಿ. ಆ್ಯಂಡ್ ಲೀಡ್ಸ್ ಆಫ್ ದಿ ಕಾಯಿಲ್, ಸೊ ಲೀಡ್ಸು ಕೊನೆಗಳು, ಕಾಯಿಲ್ನ ಕೊನೆಗಳು. ಒಂದು ಕಾಯಿಲು ಯಾವತ್ತೇ ಆಗಲಿ ಫುಲ್ಲಿ ಇನ್ಸುಲೇಟೆಡ್ ಆಗಿರುತ್ತೆ. ಅದರ ಕೊನೆಗಳನ್ನ ನಾವು ಇನ್ಸುಲೇಷನ್ ರಿಮೂವ್ ಮಾಡಿದಾಗ ಆ ಕನೆಕ್ಷನ್ಸನ್ನು, ಆ ಎಂಡ್ಸನ್ನು ನಾವು ಬೇರೆ ಕಾಯಿಲ್ಗಳ ಜೊತೆ ನಾವು ಸೇರಿಸ್ಬೋದು. ಸೊ ಇದನ್ನು ನಾವು ಎಂಡ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಎರಡು ಥರ ಬರುತ್ತೆ, ಒಂದು ಸಿಮೆಟ್ರಿಕಲ್, ಈ ಒಂದು ಕಾಯಿಲ್ಸ್ ಇರೋ ಕನೆಕ್ಷನ್ಸು ಲೆಫ್ಟ್ ಹ್ಯಾಂಡ್ ಸೈಡು ಮತ್ತು ರೈಟ್ ಹ್ಯಾಂಡ್ ಸೈಡ್ ಇದೆ. ಇದು ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ಕೊನೆ ಇದೆ, ರೈಟ್ ಹ್ಯಾಂಡ್ ಸೈಡ್ ಇನ್ನೊಂದು ಕೊನೆ ಇದೆ. ಹಾಗಾಗಿ ಇದನ್ನು ಸಿಮೆಟ್ರಿಕಲ್, ಒಂದೇ ರೀತಿ ಬಂದಿರುವಂಥ ಲೀಡ್ಸ್ ಅಂತ ಕರಿತೀವಿ. ಇದು ಈ ಒಂದು ಕಾಯಿಲಲ್ಲಿ ಎರಡು ಕೊನೆಗಳನ್ನು ಕೂಡ ನಾವು ಒಂದೇ ಭಾಗದಲ್ಲಿ ತೊಗೊಂಡಿದ್ದೀವಿ, ಅದನ್ನು ಅಸಿಮೆಟ್ರಿಕಲ್ ಲೀಡ್ಸ್ ಅಂತ ನಾವು ಅದನ್ನು ಕರಿಬೋದು. ಸೊ ಅದಾದ ನಂತರ ವೈಂಡಿಂಗ್ ಮಾಡಬೇಕು ಅಂತ ಹೇಳಿದಾಗ ವೈಂಡಿಂಗಲ್ಲಿ ಮುಖ್ಯವಾಗಿ ನಮಗೆ ಬರುವಂಥದ್ದು ಪಿಚ್. ಪಿಚ್ ಅನ್ನೋದು ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ಟೂ ಅಡ್ಜಸೆಂಟ್ ಪೋಲ್ಸ್ ಇನ್ ಟರ್ಮ್ಸ್ ಆಫ್ ಸ್ಲಾಟ್ಸ್. ಸೊ ಒಂದು ಪೋಲಿಂದ ಅದರ ಪಕ್ಕದಲ್ಲಿರುವಂಥ ಇನ್ನೊಂದು ಪೋಲ್ಗಿರುವಂಥ ಒಂದು ಡಿಸ್ಟೆನ್ಸನ್ನು ಸ್ಲಾಟ್ಸಲ್ಲಿ ಅಳೆಯುವಂಥದ್ದು ನಾವು ಪೋಲ್ ಪಿಚ್ ಅಂತ ಕರಿತೀವಿ ನಾವು. ಸೊ ಪೋಲ್ ಪಿಚ್ಚು ಬಹಳ ಮುಖ್ಯವಾಗಿ ನಾವು ಕಾಯಿಲ್ಸನ್ನು ಪ್ರಿಪೇರ್ ಮಾಡಿ ಕಾಯಿಲ್ಸನ್ನು ಪ್ಲೇಸ್ ಮಾಡುವಾಗ ಬೇಕಾಗುತ್ತೆ. ಸೊ ಇಲ್ಲಿ ಈ ಒಂದು ಫಿಗರಲ್ಲಿ ಒಂದು ಪೋಲ್ ಪಿಚ್ ಇದೆ. ಈ ಪೋಲ್ ಪಿಚ್ಚು ಇದು ಕಾಯಿಲ್ ಪಿಚ್ ಅಂತ ನಾವು ಇದನ್ನು ಕಾಯಿಲ್ ಪಿಚ್ ಅಂತ ಕರಿತೀವಿ. ಇದು ಪೋಲ್ ಪಿಚ್ ಅಲ್ಲ, ಇದು ಕಾಯಿಲ್ ಪಿಚ್ ಆಗಿರುತ್ತೆ. ಇಲ್ಲಿ ಕಾಯಿಲ್ ಪಿಚ್ ಒನ್ನಿಂದ ಫೈವ್ ಇದೆ, ಇದಕ್ಕೆ ಎರಡು ಕೊನೆಗಳಿದೆ, ಇದೆಲ್ಲ ಸ್ಲಾಟ್ಸ್ ಅಂತ ನಾವು ಇದನ್ನು ಕರಿತೀವಿ. ಸೊ ಯಾವಾಗ ಪೋಲ್ ಪಿಚ್ ಇಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಸೊ ಒಂದು ಪೋಲಿನ ಸೆಂಟ್ರಿಂದ ಇನ್ನೊಂದು ಪೋಲ್ ಸೆಂಟ್ರಿಗೆ ಬರುವಂಥ
ಒಂದು ಡಿಸ್ಟೆನ್ಸನ್ನು ನಾವು ನಾರ್ತ್ ಸೆಂಟ್ರಿಂದ ಸೌತ್ ಸೆಂಟ್ರಿಗೆ, ಅದ್ರ ಪಕ್ಕದಲ್ಲಿ ಸೌತ್ ಸೆಂಟ್ರಿಗೆ ಬರುವಂಥ ಒಂದು ಡಿಸ್ಟೆನ್ಸನ್ನು ಪೋಲ್ ಪಿಚ್ ಅಂತ ಕರಿತೀವಿ ನಾವು. ಸೊ ಪೋಲ್ ಪಿಚ್ ಬೇಕು ಅಂತ ಹೇಳಿದಾಗ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಡಿವೈಡ್ ಬೈ ನಂಬರ್ ಆಫ್ ಪೋಲ್ಸ್ ಮಾಡಿಕೊಂಡಾಗ ಪೋಲ್ ಪಿಚ್ ಸಿಗುತ್ತೆ ನಮಗೆ. ಒಟ್ಟಾರೆ ಎಷ್ಟು ಸ್ಲಾಟ್ಸ್ ಇದೆ ಒಂದು ಮಿಷಿನಲ್ಲಿ ಅದನ್ನು ನಾವು ಪೋಲ್ಗಳ ಸಂಖ್ಯೆಯಿಂದ ಡಿವೈಡ್ ಮಾಡಿದಾಗ ಪೋಲ್ ಪಿಚ್ ಸಿಗುತ್ತೆ. ಸೊ ಇದು ಕಾಯಿಲ್ ಪಿಚ್, ಕಾಯಿಲ್ ಪಿಚ್ಚು ಪೋಲ್ ಪಿಚ್ಚು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಕಾಯಿಲ್ ಪಿಚ್ಚು ಒಂದು ಸ್ಲಾಟಿಂದ ಕಾಯಿಲ್ನ ಒಂದು ಭಾಗ ಯಾವ ಸ್ಲಾಟಲ್ಲಿ ಕೂತ್ಕೊಳ್ಳುತ್ತೆ ಮತ್ತು ಇನ್ನು ಅದೇ ಕಾಯಿಲ್ನ ಇನ್ನೊಂದು ಭಾಗ ಯಾವ ಸ್ಲಾಟಲ್ಲಿ ಕೂತ್ಕೋಬೇಕು ಅನ್ನೋದನ್ನು ಕಾಯಿಲ್ ಪಿಚ್ ಅಂತ ಕರಿತೀವಿ. ಸೊ ಪೋಲ್ ಪಿಚ್ಗೂ ಕಾಯಿಲ್ ಪಿಚ್ಗೂ ಇರೋ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಪೋಲ್ ಪಿಚ್ಚು ಪೋಲ್ ಪಿಚ್ ಏನಾದರೂ ಕಾಯಿಲ್ ಪಿಚ್ಗೆ ಈಕ್ವಲ್ ಆಗಿದ್ದರೆ ಅದನ್ನು ಫುಲ್ ಪಿಚ್ ಅಂತ ಕರಿತೀವಿ ನಾವು. ಸೊ ಅದಕ್ಕಿಂತ ಒಂದು ಸ್ಲಾಟ್ ಕಡಿಮೆ ಇದ್ದರೆ ಇದು ಫುಲ್ ಪಿಚ್ ಆಗಿರುತ್ತೆ. ಇವಾಗ ಈ ಇಲ್ಲಿ ಕಾಯಿಲ್ಲು ಒಂದು ಸೈಡು ಒನ್ನಲ್ಲಿ ಕೂತ್ಕೊಂಡಿದೆ, ಇನ್ನೊಂದು ಸೈಡು ನೈನಲ್ಲಿ ಕೂತ್ಕೊಂಡಿದೆ. ಇದನ್ನು ನಾವು ಪೋಲ್ ಪಿಚ್ ಅಂತ ಕರಿಬೋದು. ಇದು 180 ಡಿಗ್ರಿ ಎಲೆಕ್ಟ್ರಿಕಲ್ ಇರುತ್ತೆ. ಸೊ ಇದನ್ನು ಫುಲ್ ಪಿಚ್ ಅಂತ ಕರಿತೀವಿ. ಇದು 180 ಡಿಗ್ರಿ ಎಲೆಕ್ಟ್ರಿಕಲ್ ಆಗಿರುತ್ತೆ. ಅದೇ ಏನಾದರೂ ನಾವು ವೈಂಡಿಂಗ್ ಮಾಡಬೇಕು ಅಂತ ಹೇಳಿದಾಗ ಒಂದು ಸ್ಲಾಟ್ ಕಡಿಮೆಗೆ ಆ ಒಂದು ಕಾಯಿಲ್ ಪಿಚ್ ಕಾಯಿಲ್ ಸೈಡ್ಸನ್ನು ಹಾಕಿದಾಗ, ಸೊ ಇದು ಪೋಲ್ ಪಿಚ್ಗಿಂತ ಕಡಿಮೆ ಆಗಿರುತ್ತೆ. ಅದನ್ನು ಫ್ರ್ಯಾಕ್ಷನಲ್ ಪಿಚ್ ಅಂತ ನಾವು ಅದನ್ನು ಕರಿತೀವಿ. ಸೊ ಇದರಲ್ಲಿ 1 to 8 ಬಂದು ಶಾರ್ಟ್ ಪಿಚ್ಚು ಅಥವಾ ಫ್ರ್ಯಾಕ್ಷನಲ್ ಪಿಚ್ಚು, 1 to 9 ಬಂದು ಫುಲ್ ಪಿಚ್ ಆಗಿರುತ್ತೆ. ಸೊ ಎನ್ನಿಂದ ಎಸ್ ಸೆಂಟ್ರಿಗಿರುವಂಥದ್ದು ಪೋಲ್ ಪಿಚ್, ಪೋಲ್ ಪಿಚ್ಚು ಮತ್ತು ಕಾಯಿಲ್ ಪಿಚ್ಗಿರುವಂಥ ಇದು ವ್ಯತ್ಯಾಸ. ಸೊ ಇಲ್ಲಿ ಕಾಯಿಲ್ ಪಿಚ್ ಅಥವಾ ಕಾಯಿಲ್ನ ಒಂದು ಭಾಗ ಯಾವ ಸ್ಲಾಟಲ್ಲಿ ಕೂತ್ಕೊಳ್ಳುತ್ತೆ ಮತ್ತು ಇನ್ನೊಂದು ಭಾಗ ಯಾವ ಸ್ಲಾಟಲ್ಲಿ ಕೂತ್ಕೋಬೇಕು ಅನ್ನೋದನ್ನು ನಾವು ಇದು ಡಿಸೈಡ್ ಮಾಡುತ್ತೆ. ಆ್ಯಂಡ್ ಈ ಡಿಸ್ಟೆನ್ಸನ್ನು ನಾವು ಸ್ಲಾಟ್ಸ್ ನಂಬರ್ ಆಫ್ ಸ್ಲಾಟ್ಸ್ ಪ್ರಕಾರ ಅದನ್ನು ಮೆಷರ್ ಮಾಡ್ತೀವಿ. ಫುಲ್ ಪಿಚ್ ಅನ್ನೋದು ದ ಪೋಲ್ ಪಿಚ್ ಈಸ್ ಈಕ್ವಲ್ಸ್ ಟು ಕಾಯಿಲ್ ಪಿಚ್. ಯಾವಾಗ ಪೋಲ್ಗಳ ಮಧ್ಯಭಾಗದ ಒಂದು ಪೋಲಿಂದ ಇನ್ನೊಂದು ಪೋಲ್ಗಿರೋ ಡಿಸ್ಟೆನ್ಸನ್ನು ಸ್ಲಾಟ್ಸಲ್ಲಿ ಅಳೆದು ಅದೇ ಒಂದು ಡಿಸ್ಟೆನ್ಸನ್ನು ನಾವು ವೈಂಡಿಂಗ್ ಮಾಡಿದ್ರೆ ಅದನ್ನು ಫುಲ್ ಪಿಚ್ ಅಂತ ಕರಿತೀವಿ. ಅಕಸ್ಮಾತ್ ಆಗಿ ನಾವು ಹಲವಾರು ಮೋಟರ್ಸಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಪಿಚ್ ಏನು ಪೋಲ್ ಪಿಚ್ಚನ್ನು ಫುಲ್ ಪಿಚ್ಗೆ ಮಾಡೋದಿಲ್ಲ, ಅದಕ್ಕಿಂತ ಒಂದು ಕಡಿಮೆ ಸ್ಲಾಟ್ ಅಂತ ತೊಗೊಳ್ತೀವಿ. ಹಾಗಾಗಿ ಈ ಒಂದು ಕಡಿಮೆ ಸ್ಲಾಟ್ ಪಿಚ್ಚನ್ನು ನಾವು ತೊಗೊಳ್ಳೋದನ್ನು ಶಾರ್ಟ್ ಪಿಚ್ ಅಂತ ನಾವು ಕರಿತೀವಿ ಅಥವಾ ಫ್ರ್ಯಾಕ್ಷನಲ್ ಪಿಚ್ ಅಂತ ಕರಿತೀವಿ. ಸೊ 95% ಆಫ್ ದಿ ಮೋಟಾರ್ಸ್ ನಾವು ಏನು ಇವಾಗ ಬಳಸ್ತಾ ಇದ್ದೀವಿ ಮಿಷಿನ್ಸಲ್ಲಿ, ಎಲ್ಲ ಮೋಟರ್ಸು ನಾವು ವೈಂಡಿಂಗ್ ಮಾಡೋದು ಫ್ರ್ಯಾಕ್ಷನಲ್ ಪಿಚ್ಗೆ ಅಥವಾ ಶಾರ್ಟ್ ಪಿಚ್ಗೆ. ಕಾರಣ ಏನು ಅಂತ ಹೇಳಿದ್ರೆ, ಸೊ ಈ ರೀತಿ ಮಾಡೋದ್ರಿಂದ ಪ್ರತಿ ಮಿಷಿನಲ್ಲಿ ನಮಗೆ ನಾವು ಬಳಸೋವಂಥ ಒಂದು ಕಾಪರ್ ವೈರ್ ವೈಂಡಿಂಗ್ ರಿಕ್ವೈರ್ಸ್ ಲೆಸ್ ಕಾಪರ್. ಕಾಪರ್ ಒಂದು ಯಾವಾಗ ಡಿಸ್ಟೆನ್ಸ್ ಬಿಟ್ವೀನ್ ಒನ್ ಒಂದು ಕಾಯಿಲ್ನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಡಿಸ್ಟೆನ್ಸ್ ಕಡಿಮೆ ಆಗುತ್ತೋ ಆವಾಗ ಕಾಪರ್ ನಮಗೆ ಉಳಿತಾಯ ಆಗುತ್ತೆ. ಎರಡನೇದು, ಈ ಒಂದು ಮೋಟರ್ಸಲ್ಲಿ ನಮಗೆ ಕಾಪರ್ ಕಡಿಮೆ ಬೇಕಾಗುತ್ತೆ. ನಾವು ಫುಲ್ ಪಿಚ್ಗೆ ಏನಾದರೂ ವೈಂಡಿಂಗ್ ಮಾಡಿದ್ರೆ ಕಾಪರ್ ಜಾಸ್ತಿ ಬೇಕಾಗುತ್ತೆ. ಸೊ ಎಫಿಷಿಯನ್ಸಿ ಈಸ್ ಮೋರ್. ಸೊ ಇದರಲ್ಲಿ ಈ ರೀತಿ ಮಾಡುವಂಥ ಈ ರೀತಿ ವೈಂಡಿಂಗ್ ಮಾಡುವಂಥ ಮೋಟರ್ಸಲ್ಲಿ ನಮಗೆ ಔಟ್ಪುಟ್ ಬೈ ಇನ್ಪುಟ್ಟು ನಮಗೆ ಬಹಳ ಚೆನ್ನಾಗಿರುತ್ತೆ, ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಸೊ ವೈಂಡಿಂಗ್ ಆಕ್ಯುಪೈಸ್ ಲೆಸ್ ಸ್ಪೇಸ್. ಸೊ ಯಾವಾಗ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಫುಲ್ ಪಿಚ್ ಆಗಿರೋದು ಅಥವಾ ಲಾಂಗ್ ಔಟ್ ಪಿಚ್ ಆಗಿರೋದಿಲ್ವೋ, ಸೊ ಡಿಸ್ಟೆನ್ಸ್ ವೈಂಡಿಂಗು ಜಾಸ್ತಿ ಜಾಗ ಆಕ್ಯುಪೈ ಮಾಡ್ಕೊಳ್ಳೋದಿಲ್ಲ. ಕಡಿಮೆ ಜಾಗ ಇದ್ರೂ ವೈಂಡಿಂಗು ಅಷ್ಟರಲ್ಲೇ ಅದು ಅಕಾಮಡೇಟ್ ಆಗುತ್ತೆ. ಸೊ ವೈಂಡಿಂಗ್ ಆಕ್ಯುಪೈಸ್ ಲೆಸ್ ಸ್ಪೇಸ್ ಅಂತ ನಾವು ಇದನ್ನು ಕರಿಬೋದು. ಹಾಗೆ ಇನ್ ಆಲ್ಟರ್ನೇಟರ್ ದಿಸ್ ವೈಂಡಿಂಗ್, ಈ ಫ್ರ್ಯಾಕ್ಷನಲ್ ಪಿಚ್ ವೈಂಡಿಂಗು ಆಲ್ಟರ್ನೇಟರ್ಸಲ್ಲಿ ಅಂದರೆ ಮೋಟರ್ಸಲ್ಲಿ ಮತ್ತು ಆಲ್ಟರ್ನೇಟರ್ಸಲ್ಲಿ ಒಂದೇ ರೀತಿ ವೈಂಡಿಂಗನ್ನು ನಾವು ಬಳಸ್ತೀವಿ. ಸೊ ಅದೇ ರೀತಿ ಬಳಸಿದಾಗ ನಾವು ಫ್ರ್ಯಾಕ್ಷನಲ್ ಪಿಚ್ಗೆ ಏನಾದರೂ ಆಲ್ಟರ್ನೇಟರ್ ವೈಂಡಿಂಗ್ ಮಾಡಿದರೆ ಯೂನಿಫಾರ್ಮ್ ಆಗಿರೋ ಸೈನ್ ವೇವ್ ಔಟ್ಪುಟ್ ನಮಗೆ ಸಿಗುತ್ತೆ. ಸೊ ಅದಾದ ನಂತರ ಸಿಂಗಲ್ ಲೇಯರ್ ವೈಂಡಿಂಗ್. ಸೊ ಮೋಟರ್ಸಲ್ಲಿ ಇನ್ ಸಚ್ ವೈಂಡಿಂಗ್ ಈ ಸ್ಲಾಟ್ ಕಂಟೈನ್ಸ್ ಓನ್ಲಿ ಒನ್ ಸೈಡ್ ಆಫ್ ದಿ ಕಾಯಿಲ್. ಸೊ ಈ ಥರ ವೈಂಡಿಂಗಲ್ಲಿ ನಮಗೆ ಒಂದು ಸ್ಲಾಟಲ್ಲಿ ಒಂದು ಕಾಯಿಲ್ನ ಸೈಡ್ ಮಾತ್ರ ಕೂತ್ಕೊಳ್ಳುತ್ತೆ. ಹಾಗಾಗಿ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಏನಿರುತ್ತೋ ಅದರ ಅರ್ಧದಷ್ಟು ನಂಬರ್ ಆಫ್ ಕಾಯಿಲ್ಸ್ ಆಗಿರುತ್ತೆ. ಸೊ 12 ಕಾಯಿಲ್ ಇರುವಂಥ ಒಂದು ಮೋಟಾರ್ಗೆ 24 ಸ್ಲಾಟಲ್ಲಿ ಅಕಾಮಡೇಟ್ ಆಗುತ್ತೆ. ಇದನ್ನು ಸಿಂಗಲ್ ಲೇಯರ್ ವೈಂಡಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಸಿಂಗಲ್ ಲೇಯರ್ನ ಫಿಗರನ್ನು ತೋರಿಸಿದ್ದಾರೆ. ಸೊ ಅದೇ ರೀತಿ ಡಬಲ್ ಲೇಯರ್ ವೈಂಡಿಂಗ್. ಸೊ ಡಬಲ್ ಲೇಯರ್ ವೈಂಡಿಂಗಲ್ಲಿ ಏನಾಗುತ್ತೆ, ಒಂದೊಂದು ಸ್ಲಾಟಲ್ಲೂ ಕೂಡ ಎರಡು ಕಾಯಿಲ್ ಸೈಡ್ಸು ಅಕಾಮಡೇಟ್ ಆಗುತ್ತೆ, ಎರಡು ಕಾಯಿಲ್ ಸೈಡ್ಸು ಕೂತ್ಕೊಳ್ಳುತ್ತೆ. ಹಾಗಾಗಿ ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ಏನಿರುತ್ತೆ, ಒಂದು ಮಿಷಿನಲ್ಲಿರುವಂಥ ಒಂದು ಸ್ಲಾಟ್ಗಳ ಸಂಖ್ಯೆ ಏನಿರುತ್ತೋ ಅಷ್ಟೇ ಸಂಖ್ಯೆ ನಂಬರ್ ಆಫ್ ಕಾಯಿಲ್ಸು ಇರುತ್ತೆ. ಇಲ್ಲಿ ಯಾವುದೇ ಒಂದು ಮೋಟಾರನ್ನು ನಾವು ತೊಗೊಂಡಾಗ, ವೈಂಡಿಂಗ್ ತೊಗೊಂಡಾಗ ಇದರಲ್ಲಿ ಎಲೆಕ್ಟ್ರಿಕಲ್ ಡಿಗ್ರೀಸ್ ಪಾರ್ಟ್ ಬಹಳ ಮುಖ್ಯವಾಗಿರುತ್ತೆ. ಸೊ ಎಲೆಕ್ಟ್ರಿಕಲ್ ಡಿಗ್ರೀಸನ್ನು ನಾವು ಪ್ರತಿ ಸ್ಲಾಟ್ಗೂ ಕಂಡುಹಿಡಿತೀವಿ. ಹಾಗೂ ಒಂದು ಸ್ಟಾರ್ಟಿಂಗ್ ಆಫ್ ಆರಿಂದ ಸ್ಟಾರ್ಟಿಂಗ್ ಆಫ್ ವೈ ಅಥವಾ ಸ್ಟಾರ್ಟಿಂಗ್ ಆಫ್ ಬಿಗೆ ನಾವು ನಮ್ಗೆ ಬೇಕಾಗುತ್ತೆ. ಸೊ ಒಂದು ಪೋಲ್ ಸೆಂಟ್ರಿಂದ ಇನ್ನೊಂದು ಪೋಲ್ ಸೆಂಟ್ರಿಗೆ 180 ಡಿಗ್ರಿ ಎಲೆಕ್ಟ್ರಿಕಲ್ ಡಿಗ್ರೀಸ್ ಇರುತ್ತೆ.
ಸೊ ಟೋಟಲ್ ಎಲೆಕ್ಟ್ರಿಕಲ್ ಡಿಗ್ರೀಸ್ ಆಫ್ ಎ ಮಿಷಿನ್ ಅದನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ 360 ಡಿಗ್ರೀಸ್ ಇಂಟು ಪೇರ್ಸ್ ಆಫ್ ಪೋಲ್ಸ್. ಸೊ ಪೇರ್ಸ್ ಅಂತ ಹೇಳಿದ್ರೆ ಎಷ್ಟು ಜೋಡಿ ಇದೆ, ಪೋಲ್ಸ್ ಎಷ್ಟು ಜೋಡಿ ಇದೆ. ಸೊ ಎರಡು ಪೋಲ್ಸ್ ಇದ್ದರೆ ಒನ್ ಪೇರ್ ಆಗುತ್ತೆ, ಫೋರ್ ಪೋಲ್ಸ್ ಇದ್ದರೆ ಟೂ ಪೇರ್ಸ್ ಆಗುತ್ತೆ, ಆರು ಪೋಲ್ ಇದ್ದರೆ ತ್ರೀ ಪೇರ್ಸ್ ಆಗುತ್ತೆ. ಸೊ ಹಾಗಾಗಿ 360 ಡಿಗ್ರೀಸ್ ಇಂಟು ಪೇರ್ಸ್ ಆಫ್ ಪೋಲ್ಸ್ ವಿಲ್ ಗಿವ್ಸ್ ಅಸ್ ದ ಎಲೆಕ್ಟ್ರಿಕಲ್ ಡಿಗ್ರೀಸ್ ಆಫ್ ಎ ಪರ್ಟಿಕ್ಯುಲರ್ ಮಿಷಿನ್. ಸೊ ಇವಾಗ ವಿ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಫೋರ್ ಪೋಲ್ಸ್ 24 ಸ್ಲಾಟ್ಸ್. ಫೋರ್ ಪೋಲ್ ಮಿಷಿನ್ಗೆ, ನಾಲ್ಕು ಪೋಲ್ ಇರುವಂಥ ಮಿಷಿನ್ಗೆ 24 ಸ್ಲಾಟ್ ಇರುವಂಥ ಟೋಟಲ್ ಎಲೆಕ್ಟ್ರಿಕಲ್ ಡಿಗ್ರೀಸು ಈ ಒಂದು ಮಿಷಿನಲ್ಲಿ ಎಷ್ಟಾಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಇದನ್ನು ನಾವು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, 360 ಡಿಗ್ರೀಸ್ ಇಂಟು ಟೂ. ಸೊ ಟೋಟಲ್ ಎಲೆಕ್ಟ್ರಿಕಲ್ ಡಿಗ್ರೀಸ್ ಆಫ್ ದಟ್ ಪರ್ಟಿಕ್ಯುಲರ್ ಮಿಷಿನ್ ಇಸ್ ಫೌಂಡ್ ಟು ಬಿ 720 ಎಲೆಕ್ಟ್ರಿಕಲ್ ಡಿಗ್ರೀಸ್. ಸೊ 770 ಡಿಗ್ರಿ ಎಲೆಕ್ಟ್ರಿಕಲ್ ಅಂತ ನಾವು ಅದನ್ನು ಕರಿತೀವಿ. ಜೊತೆಗೆ ಒಂದೊಂದು ಸ್ಲಾಟ್ ಬರುವಂಥ ಎಲೆಕ್ಟ್ರಿಕಲ್ ಡಿಗ್ರೀಸ್ ಕೂಡ ನಮಗೆ ನೆಕ್ಸ್ಟ್ ಬೇಕಾಗುತ್ತೆ. ಸೊ ಹಾಗಾಗಿ ಟೋಟಲ್ ಎಲೆಕ್ಟ್ರಿಕಲ್ ಡಿಗ್ರೀಸ್ ಪರ್ ಸ್ಲಾಟ್, ಒಂದು ಸ್ಲಾಟ್ಗೆ ಎಷ್ಟು ಅಂತ ನೋಡಿದಾಗ ಅದು ಎಲೆಕ್ಟ್ರಿಕಲ್ ಡಿಗ್ರೀಸ್, ಟೋಟಲ್ ಎಲೆಕ್ಟ್ರಿಕಲ್ ಡಿಗ್ರೀಸ್ ಆಫ್ ದಿ ಮೋಟಾರ್ ಡಿವೈಡ್ ಬೈ ನಂಬರ್ ಆಫ್ ಸ್ಲಾಟ್ಸ್ ಮಾಡಿದಾಗ. ಸೊ ಈ ಪರ್ಟಿಕ್ಯುಲರ್ ಮೋಟ್ರ್ಗೆ ಒಂದೊಂದು ಸ್ಲಾಟ್ಗೆ ನಮಗೆ 30 ಡಿಗ್ರಿ ನಮಗೆ ಸಿಗುತ್ತೆ, 30 ಡಿಗ್ರೀಸ್ ಎಲೆಕ್ಟ್ರಿಕಲ್ ಅಂತ ನಾವು ಅದನ್ನು ಕರಿಬೋದು. ಸೊ ನೆಕ್ಸ್ಟು ಈ ವೈಂಡಿಂಗಲ್ಲಿ ಬ್ಯಾಲೆನ್ಸ್ಡ್ ವೈಂಡಿಂಗ್. ಸೊ ಫುಲ್ ಕಾಯಿಲ್ ವೈಂಡಿಂಗ್ ಅಂತ ಹೇಳ್ತೀವಿ, ಅಥವಾ ಬ್ಯಾಲೆನ್ಸ್ಡ್ ವೈಂಡಿಂಗಲ್ಲಿ ದ ನಂಬರ್ ಆಫ್ ಕಾಯಿಲ್ ಗ್ರೂಪ್ಸ್ ಆರ್ ಸೇಮ್ ಪರ್ ಪೋಲ್ ಪರ್ ಫೇಸ್, ದೆನ್ ಇಟ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ ವೈಂಡಿಂಗ್. ಸೊ ಪ್ರತಿಯೊಂದು ಪೋಲಲ್ಲಿ ಕೂಡ ಒಂದೇ ನಂಬರು ಕಾಯಿಲ್ಸ್ ಇರುತ್ತೆ, ನಾರ್ತ್ ಪೋಲು, ಸೌತ್ ಪೋಲ್, ನಾರ್ತ್ ಪೋಲ್, ಸೌತ್ ಪೋಲ್ ಒಂದೇ ನಂಬರ್ ಆಫ್ ಕಾಯಿಲ್ಸ್ ಬರುತ್ತೆ. ಸೊ ಹಾಗಾಗಿ ಅದನ್ನು ಬ್ಯಾಲೆನ್ಸ್ಡ್ ವೈಂಡಿಂಗ್ ಅಂತ ಕರಿತೀವಿ. ಇನ್ನು ಕೆಲವು ಮೋಟರ್ಸಲ್ಲಿ ಕೆಲವು ಪೋಲ್ಸಲ್ಲಿ ಸಿಂಗಲ್ ಕಾಯಿಲು, ಕೆಲವು ಪೋಲ್ಸಲ್ಲಿ ಡಬಲ್ ಕಾಯಿಲ್ಸ್ ಬರುತ್ತೆ, ಡಿಪೆಂಡಿಂಗ್ ಅಪಾನ್ ದಿ ಕ್ಯಾಲ್ಕುಲೇಷನ್ ನಮಗೆ ಅಲ್ಲಿ ಸಿಗುತ್ತೆ, ಅದನ್ನು ಅನ್ಬ್ಯಾಲೆನ್ಸ್ಡ್ ವೈಂಡಿಂಗ್ ಅಂತ ನಾವು ಅದನ್ನು ಕರಿಬೋದು. ಸೊ ಹೋಲ್ ಕಾಯಿಲ್ ವೈಂಡಿಂಗ್ ಅಂತ ಹೇಳಿದ್ರೆ, ಸೇ ಇವಾಗ ಈ ಒಂದು ಕೆಳಭಾಗದಲ್ಲಿರುವಂಥ ಒಂದು ಹೋಲ್ ಕಾಯಿಲ್ ವೈಂಡಿಂಗ್ ಇದೆ. ಹೋಲ್ ಕಾಯಿಲ್ ವೈಂಡಿಂಗಲ್ಲಿ ನಾಲ್ಕು, ದೆನ್ ದ ನಂಬರ್ ಆಫ್ ಪೋಲ್ಸ್ ಆರ್ ಈಕ್ವಲ್ಸ್ ನಂಬರ್ ಆಫ್ ಕಾಯಿಲ್ಸ್. ನಂಬರ್ ಆಫ್ ಕಾಯಿಲ್ಸ್ ನಾಲ್ಕಿದೆ, ನಂಬರ್ ಆಫ್ ಪೋಲ್ಸ್ ನಾಲ್ಕಿದೆ. ಸೊ ಹಾಗಾಗಿ ಈ ಥರ ಆದಾಗ ಇದನ್ನು ಹೋಲ್ ಕಾಯಿಲ್ ವೈಂಡಿಂಗ್ ಅಂತ ಕರಿತೀವಿ. ಸೊ ನಂಬರ್ ಆಫ್ ಪೋಲ್ಸು ನಾಲ್ಕಿದ್ದು, ನಂಬರ್ ಆಫ್ ಕಾಯಿಲ್ಸ್ ಎರಡಿದ್ರೆ, ಅದರ ಅರ್ಧದಷ್ಟು ಮಾತ್ರ ಇದ್ದರೆ, ದೆನ್ ಇಟ್ ಈಸ್ ಸೆಟ್ ಟು ಬಿ ದಿ ಆಫ್ ಕಾಯಿಲ್ ವೈಂಡಿಂಗ್. ಅದನ್ನು ಆಫ್ ಕಾಯಿಲ್ ವೈಂಡಿಂಗ್ ಅಂತ ಕರಿತೀವಿ. ಸೊ ಈ ಕಡೆ ಎಡಭಾಗದಲ್ಲಿ ನಮಗೆ ಹೋಲ್ ಕಾಯಿಲ್ ವೈಂಡಿಂಗ್, ಫುಲ್ ಕಾಯಿಲ್ ವೈಂಡಿಂಗ್ ಇದೆ. ಬಲಭಾಗದಲ್ಲಿ ನಮಗೆ ಆಫ್ ಕಾಯಿಲ್ ವೈಂಡಿಂಗ್ ನಮಗೆ ಕಾಣ್ತಾ ಇದೆ. ಜೊತೆಗೆ ಇಲ್ಲಿ ಫಾರ್ಮೇಷನ್ ಆಗುವಂಥ ಪೋಲ್ಸ್ ಕೂಡ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಇರುವಂಥ ಒಂದು ಇದರಲ್ಲಿ ಫಸ್ಟ್ ಕಾಯಿಲಲ್ಲಿ ಕರೆಂಟು ಕ್ಲಾಕ್ ವೈಸಲ್ಲಿ ಹರಿಯುತ್ತೆ. ಫಸ್ಟು ಸೌತ್ ಪೋಲು, ನಂತರ ನಾರ್ತ್ ಪೋಲು, ಮತ್ತು ಇದರ ಒಂದು ಎಂಡ್ ಏನಿದೆ, ಫಸ್ಟ್ ಕಾಯಿಲ್ ಎಂಡು ಫಿನಿಷಿಂಗ್ ಟು ಫಿನಿಷಿಂಗ್ ಆಫ್ ಸೆಕೆಂಡ್ ಕಾಯಿಲ್ ಆ್ಯಂಡ್ ಸ್ಟಾರ್ಟಿಂಗ್ ಟು ಸ್ಟಾರ್ಟಿಂಗ್ ಆಫ್ ಥರ್ಡ್ ಕಾಯಿಲ್, ಫಿನಿಷಿಂಗ್ ಟು ಫಿನಿಷಿಂಗ್ ಆಫ್ ಫೋರ್ತ್ ಕಾಯಿಲ್ ಆ್ಯಂಡ್ ಸ್ಟಾರ್ಟಿಂಗ್. ಸೊ ಇಲ್ಲಿ ಕರೆಂಟ್ ಡೈರೆಕ್ಷನ್ ನೋಡಿದಾಗ ಒಂದು ಸಲ ಕ್ಲಾಕ್ ವೈಸ್ ಹೋಗುತ್ತೆ, ಮತ್ತು ಇನ್ನೊಂದ್ಸಲ ಆಂಟಿ ಕ್ಲಾಕ್ ವೈಸು, ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್. ಸೊ ಈ ಒಂದು ಇದರಲ್ಲಿ ಕರೆಂಟಿನ ದಿಕ್ಕಿನ ಪ್ರಕಾರ ಇದು ಸೌತ್ ಆಗಿರುತ್ತೆ, ಇದು ನಾರ್ತ್, ಈ ಎರಡು ಕಾಯಿಲು ಸೇರಿಕೊಂಡು, ಎರಡು ಕಾಯಿಲ್ ಸೈಡು ಸೇರಿಕೊಂಡು ನಾರ್ತ್ ಆಗಿರುತ್ತೆ, ಈ ಎರಡು ಕಾಯಿಲ್ ಸೈಡು ಸೇರಿಕೊಂಡು ಸೌತ್ ಆಗಿರುತ್ತೆ, ಈ ಎರಡು ಕಾಯಿಲ್ ಸೈಡು ಸೇರಿಕೊಂಡು ನಾರ್ತ್ ಆಗಿರುತ್ತೆ, ಈ ಒಂದು ಕಾಯಿಲ್ ಸೈಡ್, ಈ ಒಂದು ಕಾಯಿಲ್ ಸೈಡ್ ಸೇರಿಕೊಂಡು ಸೌತ್ ಆಗಿರುತ್ತೆ. ಹಾಗಾಗಿ ಈ ಕಾಯಿಲ್ಸಲ್ಲಿ ನಮಗೆ ನಾಲ್ಕು ಪೋಲ್ಸ್ ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಈ ಬಲಭಾಗದಲ್ಲಿರುವಂಥ ಒಂದು ಎರಡು ಕಾಯಿಲ್ಸಿಂದ ಇಲ್ಲಿ ಕರೆಂಟು ಮೇಲ್ಭಾಗಕ್ಕೆ ಹರಿಯೋದ್ರಿಂದ ನಾರ್ತ್ ಪೋಲ್ ಬರುತ್ತೆ, ಇಲ್ಲಿ ಕೆಳಭಾಗಕ್ಕೆ ಹರಿಯೋದ್ರಿಂದ ಸೌತ್ ಪೋಲ್ ಬರುತ್ತೆ, ಇಲ್ಲಿ ಫಿನಿಷಿಂಗಿಂದ ಸ್ಟಾರ್ಟಿಂಗ್ ಕನೆಕ್ಷನ್ಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇದು ನಾರ್ತ್ ಆಗಿರುತ್ತೆ. ಸೊ ಇಲ್ಲಿ ಕರೆಂಟ್ ಕೆಳಗೆ ಬರೋದನ್ನು ಇದು ಸೌತ್ ಆಗಿರುತ್ತೆ. ಹಾಗಾಗಿ ಎರಡು ಕಾಯಿಲ್ ಮುಖಾಂತರ ನಾಲ್ಕು ಪೋಲ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಆಫ್ ಕಾಯಿಲ್ ವೈಂಡಿಂಗ್ ಅಂತ ನಾವು ಇದನ್ನು ಕರಿಬೋದು. ಸೊ ಎಡಭಾಗದಲ್ಲಿರೋದು ಹೋಲ್ ಕಾಯಿಲ್ ವೈಂಡಿಂಗ್ ಆಗಿರುತ್ತೆ, ಬಲಭಾಗದಲ್ಲಿರೋ ಫಿಗರು ಆಫ್ ಕಾಯಿಲ್ ವೈಂಡಿಂಗ್ ಆಗಿರುತ್ತೆ. ಸೊ ವಾಚ್ ದಿಸ್ ವಿಡಿಯೋ ರಿಗಾರ್ಡಿಂಗ್ ದಿ ಪೋಲ್ ಪಿಚ್ ಆ್ಯಂಡ್ ಎ ಸಿ ವೈಂಡಿಂಗ್ ಟರ್ಮ್ಸ್. We are going to discuss coil pitch or coil spin. In order to know about coil pitch or coil spin, first all let us know about to turn and coil. Turn. A turn consists of two conductors connected to one end by an end conductor. Here left side I give a turn diagram. Coil. Coil consists any number of turns. If it consists one turn, then it is called single turn coil. If it consists more than one turns, then it is called multi turns coil. Winding.
Winding is known as several coil connecting in series. Here right side I give a winding diagram. Each turn is a coil consists so two coil side or conductor. So in a multi-turn coil numbers of conductors are more than two. If the coil consists of T number of turns, then number of conductor are equal to 2T. All the coil sides are the coil placed in one slots only. Coil pitch or coil span is defined as peripheral distance between two coil side of the coil. Coil span is measured turn of electrical degrees, or number of armature slots. If the coil span is equal to one pole pitch, that is 180 degree electrical. So number of slots S divided by P. It's called full pitch coil, and the complete winding is called as full pitch winding. Here S is the number of slots, and P is the number of pole on the machine. If the coil span less than one pole pitch or less than 180 degree electrical, or less than number of slots divided by pole, it is called short pitch coil. The complete winding is called short pitch winding. For example, let's consider a three-phase two-pole 12 slots alternator. The coil span for full pitch winding is equal to S divided by P. That is 12 divided by 2, which is 6. So if one side of the coil is placed slots 1, then the other side of the coil must be placed 1 plus 6 is equal to 7. In a full pitch coil, the resulted EMF is the mathematic sum of EMF as induced in the coil sides that coil. In order to know about coil span for short pitch winding, first all let's know about slots angle. The angle constituted by each slots in electrical degree is rotating electrical machine is called as slots angle. That means in a machine total electrical degrees P into 180 degree. So slots angle each slots 2 into 180 degree divided by S. So the slots angle in above example 2 into 180 degree divided by 12 is equal, which is 30 degree. Consider in case of short pitch winding in the previous example. If the coil is short pitch, the coil, one side in slots 1 and the other side must be placed in 6. The coil span for short pitch winding equal 180 degree minus alpha, where alpha is short pitch angle or cording angle. In the example, each slots constituted 30 degree electrical. The coil span will be 180 degree minus 30 degree. This is 150 degree. In case of short pitch winding, the resulted EMF is pros's sum of two EMF is induced two coil side, and it is always less than the EMF induced in a full pitch coil. Short pitch winding is used in electrical machines, specially in alternator, to reduce harmonic. For example, to reduce fifth harmonic, the coil span must be 144 degree. To eliminate seventh harmonic, the coil span must be 154.3 degree.
In modern alternator, the coil span is chose 150 degree, such that really 90% of the fifth and seventh harmonic and eliminate simultaneously. Hope you got clear idea about this. If this video helpful, like and share with friend and subscribe my channel. So dear students, so far naan nimge kelu AC winding terms bagge helidini. So adaralli mukhyavagi coil andre eno, ಟರ್ನ್ ಅಂದರೆ ಏನು, ಫುಲ್ ಪಿಚ್ ವೈಂಡಿಂಗ್ ಅಂದರೆ ಏನು, ಪೋಲ್ ಪಿಚ್ ಅಂದರೆ ಏನು, ಹಾಗೂ ಫ್ರ್ಯಾಕ್ಷನಲ್ ಪಿಚ್ ಅಂದರೆ ಏನು, ಸಿಂಗಲ್ ಏರ್ ವೈಂಡಿಂಗ್ ಮತ್ತು ಡಬಲ್ ಏರ್ ವೈಂಡಿಂಗ್, ಹೋಲ್ ಕಾಯಿಲ್ ವೈಂಡಿಂಗ್, ಆಫ್ ಕಾಯಿಲ್ ವೈಂಡಿಂಗ್, ಈ ಒಂದು ವೈಂಡಿಂಗ್ಗಳ ಬಗ್ಗೆ ನಾನು, ಆಮೇಲೆ ನಂಬರ್ ಆಫ್ ಸ್ಲಾಟ್ಸು, ನಂಬರ್ ಆಫ್ ಎಲೆಕ್ಟ್ರಿಕಲ್ ಡಿಗ್ರೀಸ್ ಆಫ್ ದ ಮಿಷಿನ್ ಬಗ್ಗೆ ನಾನು ತಿಳಿಸಿದ್ದೀನಿ. ಸೊ ಇದೆಲ್ಲ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.